ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಈಗ ನಮಗೆ ಅನೇಕ ರೀತಿಯ ಆಹಾರ ವಿಹಾರಗಳಿಂದ ರಕ್ತ ಕಡಿಮೆ ಅಂತಾರೆ, ಅಂದರೆ ಹೆಮೋಗ್ಲೋಬಿನ್ ಕಡಿಮೆ ಇದೆ ಅಂತಾರೆ. ಅದಕ್ಕೆ ಕನ್ಸರ್ನ್ ತಜ್ಞರ ಹೋದಾಗ ಅವರುಗಳು ಆ ಟ್ಯಾಬ್ಲೆಟು, ಈ ಟ್ಯಾಬ್ಲೆಟು, ಆ ಟಾನಿಕ್ಕು, ಈ ಟಾನಿಕ್ಕು, ಅಥವಾ ಆ ಸಿರೂಪು, ಈ ಸಿರೂಪು ಏನೇನು ಕೊಡ್ತಾರೆ, ಕೊಟ್ಟು ಕಲಿಸ್ತಾರೆ ಅವರು. ಆದರೆ ಅದರಿಂದ ನಾನಾ ರೀತಿಯ ತೊಂದರೆಗಳಿದೆ ನಮಗೆ. ಎಲ್ಲ ರಾಸಾಯನಿಕ ಏನೇ ಆಗಲಿ ಸ್ವಲ್ಪ ಸೈಡ್ ಎಫೆಕ್ಟ್ ಇದ್ದೇ ಇರ್ತದೆ, ಏನು ಮ್ಯೂಟ್ ಆದರೆ ಸ್ವಲ್ಪ ಆದರೂ ಇದ್ದೇ ಇರ್ತದೆ. ಆದರೆ ಪ್ರಕೃತಿಯಲ್ಲಿ ಸಿಕ್ಕುವಂಥ ಅನೇಕ ವಸ್ತುಗಳಿಂದ ಆ ಸೇವನೆ ಮಾಡೋದ್ರಿಂದ ನಮಗೆ ಆ ಒಂದು ಐರನ್ ಡಿಫಿಷಿಯನ್ಸ್, ಐರನ್ ಕಡಿಮೆ ಇದ್ದರೆ, ಎಫ್ ಇ ಅಂತೀವಲ್ಲ, ಐರನ್ ಕಡಿಮೆ ಇದ್ದರೆ, ಐರನ್ ಕಡಿಮೆ ಇದ್ದಾಗ ರಕ್ತ ಕಡಿಮೆ ಆಗ್ತದೆ. ರಕ್ತ ಕಡಿಮೆ ಆದಾಗ ನಾವೇನು ಮಾಡ್ತೀವಿ, ಅನೇಕ ರೀತಿಯ ಕಾಯಿಲೆಗಳು ಬರ್ತವೆ, ಮತ್ತು ಆಟೋಮೆಟಿಕ್ಕಾಗಿ ವೈಟ್ ಪ್ಲೇಟ್ ಕಡಿಮೆ ಆಗ್ತವೆ. ಹೀಗೆಲ್ಲ ತೊಂದರೆಗಳಿರ್ತವೆ. ಈ ತೊಂದರೆಗಳನ್ನು ನಾವು ಹೋಗಲಾಡಿಸಲು ನಮ್ಮಲ್ಲಿ ಈ ಹೆಮೋಗ್ಲೋಬಿನ್ ಕಡಿಮೆ ಅಂದರೆ 13-15 mg ಇರಬೇಕು, ಮಿಲಿಗ್ರಾಮ್ ಅಂತ. ನಾವೇನು ಮಾಡ್ತೀವಿ, ಅದು ಆ ಟ್ಯಾಬ್ಲೆಟ್ ಈ ಟ್ಯಾಬ್ಲೆಟ್ ಎತ್ಕೊಳ್ಳೋ ಬದಲು ಅನೇಕ ಸೊಪ್ಪುಗಳಿದೆ, ಅರವೆ ಸೊಪ್ಪು ಅಂತಾರೆ ಕನ್ನಡದಲ್ಲಿ, ಅರವೆ ಸೊಪ್ಪು ಒಂದು ಸ್ವಲ್ಪ ಒಂದು 50-100 ಗ್ರಾಮು, ಪಾಲಕ್ಕು ಸೊಪ್ಪು ಒಂದು 50-100 ಗ್ರಾಮು. ಇದನ್ನು ಚೆನ್ನಾಗಿ ಸಣ್ಣ ಕಟ್ ಮಾಡಿ ಚೆನ್ನಾಗಿ ಕ್ಲೀನ್ ಮಾಡಿ ಒಂದು ಜಾರಿಗೆ ಹಾಕಿ ನೀರಾಕಿ ಅದನ್ನು ಜ್ಯೂಸ್ ಮಾಡಬೇಕು. ಜ್ಯೂಸ್ ಮಾಡಿ ಅದನ್ನು ಹಿಂಡಿಕೊಂಡು ಶೋಧಿಸ್ಕೊಂಡು ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಶುಂಠಿ, ಸ್ವಲ್ಪ ಜೀರಿಗೆ ಇವುಗಳನ್ನು ಹಾಕಿ ನಾವು ಸೇವನೆ ಮಾಡ್ತಾ ಬಂದರೆ ಹಿಮೋಗ್ಲೋಬಿನ್ ಎಂಬುದು ಜಾಸ್ತಿ ಆಗುತ್ತೆ. ಅರವೆ ಸೊಪ್ಪಲ್ಲಿ ಒಂದು ಎಪಿಸೋಡೇ ಕೊಟ್ಟಿದ್ದೀನಿ ನೋಡಬೇಕಾದ್ರೆ, ನಮ್ಮ ರಕ್ತವನ್ನು ಜಾಸ್ತಿ ಮಾಡಲಿಕ್ಕೆ ಅದೊಂದು ಒಳ್ಳೆ ಇಂಗ್ರೀಡಿಯೆಂಟ್ ಆಗ್ತದೆ. ಅದು ಅವೆಲ್ಲ ಹಾಕಿ ಮಿಕ್ಸಿ ಹಾಕಿ ಚೆನ್ನಾಗಿ ಮಿಕ್ಸಿ ಆದಮೇಲೆ ಶೋಧಿಸ್ಕೊಂಡು ಸೇವನೆ ಮಾಡ್ತಾ ಬನ್ನಿ. ದಿನಕ್ಕೆ 2-3 ಸತಿ ಸೇವನೆ ಮಾಡ್ತಾ ಬಂದರೆ ಅದರಿಂದ 7-8 mg ಹೆಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ. ಅದರಿಂದ 7-8 ದಿನಕ್ಕೆ ಪರ್ ಡೇಗೇ 7-8 mg ಹೆಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ. ಇಷ್ಟು ಶಕ್ತಿಯುಳ್ಳ ಈ ಪದಾರ್ಥಗಳಿಂದ ನಾವು ಬಿಟ್ಟು ಆ ಟ್ಯಾಬ್ಲೆಟ್ ಇಂಜೆಕ್ಷನ್ ಕಡೆ ಹೋಗ್ತಾ ಇದ್ದೀವಿ. ಮತ್ತು ಈ ಕೊಬ್ಬರಿ ಅಷ್ಟೇ, ಹಸಿ ಕೊಬ್ಬರಿ ಎತ್ಕೊಂಡು ಅದನ್ನು ಸಣ್ಣ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ಅದನ್ನು ಮಿಕ್ಸಿಗೆ ಹಾಕಿದ ಮೇಲೆ ಚೆನ್ನಾಗಿ ಹತ್ತಿ ಬಟ್ಟೆಲಿ ಹಾಕಿ ಹಿಂಡಿದಾಗ ಹಾಲು ಬರ್ತದೆ. ಆ ಹಾಲಿಗೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಅಥವಾ ಹಂಗೆ ಕುಡಿದು ಕೊನೆಯಲ್ಲಿ ಒಂದಷ್ಟು ಬೆಲ್ಲವನ್ನು ಸೇವನೆ ಮಾಡ್ತಾ ಬಂದರೆ ಸ್ನೇಹಿತರೆ 7-9-10 mg ಬ್ಲಡ್ ಇದು ಹೆಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ. ಇದು ದಿನಕ್ಕೆ 2-3 ಸತಿ ಕುಡ್ತಾ ಬಂದರೆ ಇದ್ದದ್ದು ಒಳ್ಳೆಯದು. ಇನ್ನೂ ಕೆಲವರು ಚೆನ್ನಾಗಿ ಅಗಿಯುವ ಶಕ್ತಿ ಇದ್ದರೆ ಕೊಬ್ಬರಿ ಮತ್ತು ಬೆಲ್ಲವನ್ನು ಅಗಿತಾ ಸೇವನೆ ಮಾಡ್ತಾ ಬಂದರೆ ಆ ಒಂದು ಜ್ಯೂಸೇ ಬೇಕಾಗಿಲ್ಲ ಸ್ನೇಹಿತರೆ. ಸ್ನೇಹಿತರೆ, ಇಷ್ಟು ಶಕ್ತಿ ನಮ್ಮ ಒಂದು ಪ್ರಕೃತಿಯಲ್ಲಿ ಸಿಗುವುದರಿಂದ ನಾವು ಆಸ್ಪತ್ರೆ ಪಾಲಾಗುವುದು ಅಷ್ಟು ಒಳ್ಳೆಯದಲ್ಲ ಸ್ನೇಹಿತರೆ. ಇದನ್ನು ಯಾರಿಗೆ ಹೆಮೋಗ್ಲೋಬಿನ್ ಕಡಿಮೆ ಇದೆ ಅಂತಾರೋ ಅವರುಗಳು ಇದನ್ನು ಮಾಡಿಕೊಂಡು ಮನೆಯಲ್ಲೇ ಅದಕ್ಕೆ ಬೇಕಾದರೆ ಸ್ವಲ್ಪ ಕೊಬ್ಬರಿ, ಏಲಕ್ಕಿ, ಈ ನಿಮ್ಮಿಷ್ಟ ಬಂದಂಗೆ
ನಿಮಗೆ ಟೇಸ್ಟ್ ಥರನೋ ಒಂಥರ ಸುವಾಸನೆ ಬರಿತ ಇರಬೇಕು, ಇವೆಲ್ಲ ನೀವು ಹಾಕ್ಕೋಬೋದು. ಇಲ್ಲ ಹಾಕದಿದ್ದರೂ ಪರವಾಗಿಲ್ಲ, ಹಾಕ್ಕೋಬೋದು. ಈ ಥರ ಮಾಡಿಕೊಂಡು ಮಕ್ಕಳಿಗೆ ನೀವು ಮಾಡ್ಕೊತ ಬಂದರೆ ಈ ಹಿಮೋಗ್ಲೋಬನ್ ಜಾಸ್ತಿ ಇದ್ದಾಗ ನಮಗೆ ಯಾವುದೇ ತೊಂದರೆ ಆಗೋದಿಲ್ಲ. ಸ್ನೇಹಿತರೆ ಸ್ನೇಹಿತರೆ ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ನಿಮ್ಮ ಮತ್ತೊಂದು ತೋರಿಸ್ತೀನಿ. ನಮಸ್ಕಾರ ಸ್ನೇಹಿತರೆ.